ನೇತೃತ್ವದ ಕಾಂಗ್ರೆಸ್ ಸಂಸದರು ಸಂಸದನಲ್ಲಿ ನಡೆದುಕೊಂಡಂತ ತಾವು ರೀತಿ ನೋಡಿದಿರಿ. ಉಪರಾಷ್ಟ್ರಪತಿಯವರು ಅವರು ವಿಡಿಯೋ ಮಾಡ್ತಾರೆ, ಮಿಮಿಕ್ರಿ ಮಾಡ್ತಾರೆ. ಅಂದ್ರೆ ಇವರು ಸಂಸದರಾಗಿ ಯಾವ ರೀತಿ ಸಂಸದರಲ್ಲಿ ಸಂವಿಧಾನ ಬದ್ಧವಾದಂತಹ ಒಂದು ಹುದ್ದೆಗೆ ರಿಸ್ಪೆಕ್ಟ್ ಕೊಡುವಂತ ಒಂದು ಅವ್ರಿಗೆ ಸೌಜನ್ಯತೆನೂ ಇಲ್ಲ. ಅವರ ರಾಷ್ಟ್ರದ ಪ್ರಧಾನಮಂತ್ರಿ ಆಗ್ಬೇಕನ್ನೋ ಇಚ್ಛೆ ಇಟ್ಕೋತಾರು. ಅಂದ್ರೆ ವಿಚಾರ ಬಂಡವಾದ ಸಂಸದರಾಗಿ ಸಂವಿಧಾನ ಬದ್ಧವಾದಂತ ಒಂದು ಸ್ಥಾನದಲ್ಲಿ ಕೂತು ಯಾವ ರೀತಿ ನಾವು ಅಲ್ಲಿ ನಡ್ಕೋಬೇಕು ಅನ್ನೋದೇ ಅವ್ರಿಗೆ ಸೌಜನ್ಯ ಇಲ್ಲಂತ ಈಗ ನಾವು ಹೊರತನ ನೋಡ್ಬೋದು. ಯಾರು OBC ನಾಯಕರಾಗಿದ್ದಾರೆ, ರೈತದ ಮುಖಂಡರಾಗಿದ್ದಾರೆ, ಅಂಥವ್ರಿಗೆ ಇವರು ಸೌಜನ್ಯತೆಯಿಂದ ನಡ್ಕೋಸೋದಕ್ಕೆ ಉಪರಾಷ್ಟ್ರಪತಿ ಆಗಿದ್ದಾರೆ. ಇದನ್ನೆಲ್ಲ ನೋಡ್ರೆ ಅವ್ರಿಗೆ ಯಾವುದೇ ರೀತಿ ಸಂವಿಧಾನಬದ್ಧವಾದಂಥ ನೈತಿಕತೆ ಇಲ್ಲ, ಯಾವುದೇ ರೀತಿ ಸರ್ಕಾರ ಬಗ್ಗೆ ಮಾತಾಡೋಕ್ಕಿಲ್ಲ. ಭಾರತ ದೇಶದ ಯಾವ ಯೋಜನೆಗಳು ಮಾಡಬೇಕು, ಸರ್ಕಾರಕ್ಕೆ ಯಾವ ರೀತಿ ನಾವು ಹೇಳ್ಬೇಕು ಸಲಹೆಗಳನ್ನು ಕೊಡೋದು ಬಿಟ್ಟ ಇವರು ಸಂಸದರಲ್ಲಿ ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ನೀವು ತಿಳ್ಕೊಬೋದು. ರಾಹುಲ್ ಗಾಂಧಿ ಅವ್ರಿಗೆ ಎಷ್ಟು ಜ್ಞಾನ ಇದೆ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಸಂವಿಧಾನ ವಿರೋಧ ನೀತಿಯಾಗಿ ನಡ್ಕೋತಾ ಇದ್ದಾರೆ ಅಂತ ಹೇಳಕ್ಕೆ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಮತ್ತು ಭಾರತೀಯ ಜನತಾ ಪಾರ್ಟಿ ಮಹಾನಗರ ಹಾಗೂ ಗ್ರಾಮಾಂತರ ಇನ್ನದು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ ಅಂತ ಹೇಳ್ತೇವೆ. ಸರ್, ಇವಾಗ ಸರ್ಕಾರದ ಪರವಾಗಿ BJP ಯಾವುದೇ ಒಬ್ಬ ನಾಯಕರು ಮಾತಾಡ್ತಾರೆ, ಇದ್ರ ಬಗ್ಗೆ ತಮ್ಮ ಸಂಸದರಾದಂತಹ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾರೆ, ಇದ್ರ ಬಗ್ಗೆ ಯಾರು ನಾಯಕರಾಗ್ತಾರೆ, ಒಂದು ಮಿಮಿಕ್ರಿ ಆದದ್ದು ಸಂಬಂಧ ನೀವು ರೋಡಿಗೆ ಇಳಿತೀರ ಅಂತಂದ್ರೆ ಎಷ್ಟು ನೈತಿಕತೆ ಅಂತ ನೀವು ವರ್ತನೆ ಮಾಡ್ತಾ ಇದ್ದೀರ? ನೀವು ಮೊದಲಿಗೆ ಸಂಸದಲ್ಲಿ ಆದಂತಹ ದಾಳಿ ಇದ್ರ ರಾಜಕೀಯವಾಗಿ ನೋಡತಾರ ಯಾರು ಕಾಂಗ್ರೆಸ್ದವ್ರು ಸಂಸದ ಮೇಲಿದ ಇದನ್ನಾಗಿದೆ. ಅದನ್ನ ಸತ್ಯಾಸತ್ಯತೆಗಳನ್ನ ನಾವು ಅದನ್ನ ತೆಗಿಬೇಕಂತ ಹೇಳಿ ಅವ್ರು ವಿಚಾರ ಇಲ್ಲ. ಇದನ್ನು ಸಹ ರಾಜಕೀಯ ಮಾಡತಾರ. ಸಂಸದದಲ್ಲಿ ಅವರು ಕುಂತಾರೋ ನಮ್ಮ BJP ಅವರು ಕುಂತಾರೋ ಅದ್ರ ರಾಜಕೀಯದಿಂದ ನೋಡಬಾರ್ದು. ಸಂಸದ ಮೇಲೆ ಹಲ್ಲೆ ಅಂದ್ರೆ ಪ್ರಜಾಪ್ರಭುತ್ವದ ಮೇಲೆ ದಾಳಿ ಆಗಿದೆ. ಸಂವಿಧಾನದವನ್ನ ನೀವು ಉಲ್ಲೇಖ ಮಾಡ್ತಿದ್ರಿ, 190 ಜನ ಸಂಸದರನ್ನ ನಿಲಂಬಿತ ಒಂದೇ ಅಟ್ ಅಟೈಮ್ ನಿಲಂಬಿತ ಮಾಡ್ತಾ ಇದ್ರು. ಇದು ಪ್ರಜಾಪ್ರಭುತ್ವದ ಕೊಲೆ ಅಲ್ಲ. ಮತ್ ಇದಕ್ಕಿಂತ ಮೊದಲನೇ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ 90-65 ಜನ ಅದಲ್ಲ. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಇಲ್ಲ ಇಲ್ಲ ಕೇಳ್ರಿ, ಇದನ್ನ ನಾವು ಮಾಡಿದ್ರಿಂದ ನಿಮ್ಗೆ ಕಾಣ್ತಾ ಇದೆ. ಅವರು ಸಂವಿಧಾನಬದ್ಧವಾಗಿ ವಿರೋಧವಾಗಿ ಮಾಡಿದಂತ ಕೆಲಸ ಇರೋದ್ರಿಂದ ಅವ್ರು ಇದನ್ನ ಮಾಡಿಬಾರ್ದು. ಇದನ್ನ ನಾವು ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಇದ್ದಾಗ 64-65 ಜನಗಳನ್ನ ಅವರು ಸಹ ಮಾಡಿದ್ರು. ಅಂದ್ರೆ ಅವಾಗ ನೀವು ಅದನ್ನ ಖಂಡಿಸಲಿಲ್ಲ, ಸಂವಿಧಾನ ಬದ್ಧವಾಗಿ ನಡ್ಕೊಳ್ಳಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಹೋಗ್ತಾ ಇದ್ದೀವಿ. ಹೊರತಾಗಿ ಯಾವುದೇ ರಾಜಕೀಯ ದುರುದ್ದೇಶದಿಂದ ಅಲ್ಲ, ರಾಜಕೀಯ ದುರುದ್ದೇಶದಿಂದ ಮಾಡೋದಿದ್ರೆ ಬಹಳ ಬದ್ದು ಪೈಲನ್ ಮಾಡ್ತೇವೆ. ಸಂಸದ ಮೇಲೆ ಹಲ್ಲೆ ಆಗಿದೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ನೋಡ್ರಿ, ಪ್ರತಾಪ್ ಸಿಂಗ್ ನೀವು ಆರೋಪ ಮಾಡತಾರ ಕಾಂಗ್ರೆಸ್ ಅಂತ ನೀವು ಹೇಳ್ತೀರಿ. ಯಾವುದೇ ಅವ್ರ ಅವ್ರ ಲೋಕಲ್ ಯಾರು ಬಂದಪ್ಪ ನಾವು ಸಂಸತ್ ಹೋಗ್ಬೇಕು ನೋಡ್ಬೇಕಾಗಿತ್ತೆ ಅಂತ ಹೇಳ್ಕೊಂಡು ಅವ್ರ ಇದ್ರ ಕೊಟ್ಟಿದ್ದಾರೆ ಅಷ್ಟ. ತಮ್ಮ ಕ್ಷೇತ್ರದ ಒಬ್ಬ ಯಾರು ಅದಾರ ಅಂತೇಳಿ ಹೊರತಾಗಿ ಅದನ್ನ ರಾಜಕೀಯ ಮೂಲವಾಗಿ ಇವರೆಲ್ಲ ಅದನ್ನ ಬಳಸ್ಕೊಳಕೊಂಡ್ರ ಸಂಸತ್ ಮೇಲೆ ಹಲ್ಲಾಗೈತಿ, ಅದು ಆಗಬಾರ್ದು ಅಂತೇಳಿ ಪೈಲ ಅವ್ರ ಪ್ರತಿಕ್ರಿಯೆ ಕೊಡಬೇಕು. ಅದನ್ನ ಬಿಟ್ಟು ಏನ್ ಮಾಡಿದ್ರೆ ರಾಜಕೀಯವಾಗಿ ಅದನ್ನ ತಗೋತಾರ, ಅದಕ್ಕೆ ಅದನ್ನ ನಾವು ಖಂಡಿಸ್ತೇವೆ ಮೊದಲಿಗೆ. ಓಕೆ, ಥ್ಯಾಂಕ್ ಯು ಸರ್.